ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಸಿಂಪಲ್ ಆಗಿ ಬ್ಲೌಸ್ ಡಿಸೈನ್ ಯಾರು ಬೇಕಾದ್ರೂ ಮಾಡ್ಬೋದು, ಬಿಗಿನರ್ಸ್ಗೋಸ್ಕರ ಈ ಡಿಸೈನನ್ನು ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಬಿಗಿನರ್ಸ್ ಕೂಡ ಆರಾಮಾಗಿ ಇದನ್ನು ಮಾಡ್ಬೋದು, ತುಂಬ ಈಸಿಯಾಗಿ ಮಾಡೋವಂತಹ ಡಿಸೈನ್. ಇದಕ್ಕೋಸ್ಕರ ನಾನು ತೆಗೆದುಕೊತಾ ಇರೋದು 3.5 ನೆಕ್ಕು. ಇದು ಬಂದು ಎದೆ ಸುತ್ತಳತೆ ಬಂದು 38 ಎದೆ ಸುತ್ತಳತೆದು 3.5 ತೆಗೆದುಕೊತಾ ಇದ್ದೀನಿ. ಯಾಕೆ ಅಂತ ನೋಡಿ ಒಂದ್ಸಲ ನೋಡಿ. ಈ ಇಲ್ಲಿ ತೊಗೊತ್ಕೊಂಡು ಇಲ್ಲಿ ನಾನು 10 ಇಂಚು ಅಥವಾ 11 ಇಂಚು ತೊಗೊತೀನಿ. 11 ಇಂಚು ಲೆಂತ್ ಇದನ್ನು ಡೀಪನ್ನು ತೊಗೊತಾ ಇದ್ದೀನಿ. ಯಾಕಂತ ಅಂದರೆ 11 ಇಂಚ್ ಬೇಕಾಗುತ್ತೆ, ಅದಕ್ಕೋಸ್ಕರ. ಇಲ್ಲಿ ನಾನು ಪ್ಯಾಚ್ ವರ್ಕನ್ನು ಮಾಡ್ತಾ ಇರೋದ್ರಿಂದ 11 ಇಂಚನ್ನು ತೆಗೆದುಕೊತೀನಿ. ಮತ್ತು ಇಲ್ಲಿ ನೋಡಿ, ಇಲ್ಲಿ ಯಾವುದೇ ಕ್ರಾಸ್ ಆ ಥರ ಏನೂ ತೆಗೆದುಕೊಂಡಿಲ್ಲ. ಇಲ್ಲೇ ಎಕ್ಸ್ಟ್ರಾ ತೊಗೊಂಡಿದ್ದೀನಲ್ಲ, ಇದೇ ಸಾಕಾಗುತ್ತೆ. ಮತ್ತು ಇಲ್ಲಿಂದ 1 ಇಂಚ್ಗೆ ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ನೀವು 3/4 ಇಂಚ್ಗೂ ಮಾಡ್ಕೊಬೋದು, 1 ಇಂಚ್ಗೂ ಮಾಡ್ಕೊಬೋದು. ನಾನು ಇಲ್ಲಿ 1 ಇಂಚ್ಗೆ ಮಾಡ್ತಾ ಇದ್ದೀನಿ. ಅದನ್ನು ಫುಲ್ಲು ರೌಂಡ್ ಶೇಪನ್ನು ಕೊಟ್ಕೊಳ್ಳಿ ನೋಡಿ. ಈ ರೀತಿ ಮಾಡಿದ್ದೀನಿ. ಮತ್ತೆ ನಿಮ್ಗೆ ಇನ್ನೊಂದು ಹೇಳಬೇಕು, ಆದರೆ ಇದನ್ನು ಕಟ್ ಮಾಡಲ್ಲ, ಇಲ್ಲಿ ತೋರಿಸ್ತಾ ಇದ್ದೀನಿ. 1 ಇಂಚ್ಗೆ ನಾನು 3.5 ತೆಗೆದುಕೊಂಡಿದ್ದೀನಲ್ಲ, ನೆಕ್ ಬಂದು 2.5 ಬೇಕಾಗಿತ್ತು, ಅಥವಾ 3/4 ಇಂಚ ತೆಗೆದುಕೊಳ್ಳೋಣ. ಒಂದು ಇಂಚ್ಗೆ ಹಾಕ್ತೀನಿ ಫ್ರೆಂಡ್ಸ್, ಯಾಕಂದರೆ ಒಳಗಡೆ ಸ್ಟಿಚ್ಚಿಗೆ ಒಂದು ಸ್ವಲ್ಪ ಬೇಕಾಗಿರೋದ್ರಿಂದ ನಾನು 1 ಇಂಚ್ಗೆ ತೊಗೊತೀನಿ. ನೋಡಿ, ನೆಕ್ ಬಂದು ರೆಡಿ ಬಂದು 2.5 ಕರೆಕ್ಟಾಗಿ ನಮಗೆ ಸಿಗುತ್ತೆ. ಇದನ್ನು ಸೇಮ್ ನಾವೇನು ಮಾಡ್ತೀನಿ, ಇದಿಷ್ಟು ಫುಲ್ಲು ಕೊಡೋದ್ರಿಂದ ಇದು ನನಗೆ ನೇರಕ್ಕೆ ನಾನು ಎಳ್ಕೊತೀನಿ, ಎಷ್ಟಿದೆಯೋ ಅಷ್ಟನ್ನು ಫುಲ್. ಇಷ್ಟು ಎಳೆದಾದಮೇಲೆ ತುಂಬಾ ಈಸಿ ಫ್ರೆಂಡ್ಸ್ ಇದು ಡಿಸೈನ್ ಮಾಡೋದು. ನೋಡಿ, ಈ ರೀತಿ ತೆಗೆದುಕೊಂಬನ್ನಿ, ತೆಗೆದುಕೊಂಬಂದು ಇದನ್ನು ಕಟ್ ಮಾಡಿ ಎತ್ತಿಟ್ಕೊಬೇಕು. ನೋಡಿ, ಇಲ್ಲಿ ನಾನು ಓಪನ್ ಬಿಟ್ಟಿದ್ದೀನಿ. ಈ ರೀತಿ ಮಾಡ್ಕೊಳ್ಳಿ, ಬಿಗಿನರ್ಸ್ಗೋಸ್ಕರ, ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ರೀತಿ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಏನು ಮಾರ್ಕ್ ಹಾಕಿದ್ದೀನೋ ಇಷ್ಟಕ್ಕೆ ಇಲ್ಲಿ ಬೇಕು ನಮಗೆ ಸ್ಟಿಚ್, ಇಲ್ಲಿಗೆ ಬೇಕಾಗಿರೋದ್ರಿಂದ ಇಲ್ಲಿ ಕಟ್ ಮಾಡ್ಕೊತೀನಿ. ನೀವು ಇದನ್ನು ಒಂದು ಬಟ್ಟೆಗೆ ಪೇಸ್ಟಿಂಗ್ ಮಾಡ್ಕೊಬೋದು, ಅಥವಾ ಇದನ್ನು ಕೂಡ ಬೇಕು. ನಾನೇನು ನೋಡಿ, ಇದು ಕೂಡ ಬೇಕಾಗುತ್ತೆ. ಇದನ್ನು ಕೂಡ ನೀಟಾಗಿ ನಾನು ಕಟ್ ಮಾಡ್ಕೊಂಬಿಡ್ತೀನಿ. ನಾನು ಈ ಥರ ಕಟ್ ಮಾಡ್ತಿದ್ದೀನಿ, ಯಾಕಂದರೆ ಆಮೇಲೆ ಬೇಕಾದರೆ ಕಟ್ ಮಾಡ್ಕೊಳ್ಳೋಣ. ಈಗ ಕಟ್ ಮಾಡಿದ್ರೆ ಅಲ್ಲಿ ಇಲ್ಲಿ ಹೋಗೋ ಚಾನ್ಸಸ್ ಇರುತ್ತೆ, ಹಂಗಾಗಿ. ಇಲ್ಲಾಂದ್ರೆ ಹಂಗೂ ಬೇಕೇ ಬೇಕು ನಿಮಗೆ ಅಂದರೆ ಒಂದು ಸ್ವಲ್ಪ ಇಲ್ಲಿ ಕೆಳಗಡೆ ಬಿಟ್ಬಿಟ್ಟು ಕಟ್ ಮಾಡ್ಕೊಬೋದು, ಆಮೇಲೆ ಮಾಡಿದ್ರೆ ಆಯಿತು. ನೋಡಿ, ಈ ರೀತಿ ಇಲ್ಲಿ ಆಮೇಲೆ ಕಟ್ ಮಾಡ್ಕೊತೀನಿ, ಯಾಕಂದರೆ ಆ ಕಡೆ ಈ ಕಡೆ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಅಷ್ಟೇ. ನೋಡಿ, ಇಲ್ಲಿ ಕಟ್ ಮಾಡಿದ್ದೀನಿ, ಇದು ಹಿಂಗೆ ಇಟ್ಕೊಂಡಿದ್ದೀನಿ. ಇದನ್ನು ಲಾಸ್ಟಿಗೆ ನಾವು ಇದನ್ನು ಕೂಡ ಪ್ಯಾಚ್ ವರ್ಕ್ ಮಾಡಬೇಕಾಗತ್ತೆ. ಈಗ ಇದನ್ನು ನಾನು ಒಂದು ಲೈನಿಂಗಿಗೆ, ಲೈನಿಂಗ್ ಬಟ್ಟೆ ಇದು, ಇದಕ್ಕೆ ನಾನು ಏನು ರೌಂಡ್ ಕಟ್ಟಿಂಗ್ ಮಾಡ್ಕೊಂಡಿದ್ದೆ ಇದನ್ನು ಸ್ಟಿಚ್ ಮಾಡ್ಕೊಂಬಿಡ್ತೀನಿ ಫುಲ್ಲು. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ತೊಗೊಂಡಿದ್ದೀನಿ. ಈ ಏನು ಮೇನ್ ಪಾರ್ಟ್ ಇದೆಯೋ ಬ್ಯಾಕ್ ಪಾರ್ಟ್, ಅದರ ಮೇಲೆ ನಾವು ಏನು ಸ್ಟಿಚ್ ಮಾಡ್ಕೊಂಡಿರ್ತೀವೋ ಅದನ್ನು ನೀಟಾಗಿ ಸ್ಟಿಚ್ ಮಾಡ್ಕೊಂಬಂದ್ಬಿಡಿ. ಸೆಂಟರ್ಗೆ ಸ್ಟಿಚ್ ಹಾಕಿ, ಇಲ್ಲಾಂದರೆ ಆ ಕಡೆ ಈ ಕಡೆ ಶೇಪ್ ಹೋಗೋ ಚಾನ್ಸಸ್ ಇರುತ್ತೆ, ಹಂಗಾಗಿ ಎಡ್ಜಿಗೆ ನಾವೇನು ಕ್ಯಾನ್ವಾಸನ್ನು ಕಟ್ ಮಾಡ್ಕೊಂಡಿರ್ತೀವಿ ಅದರ ಎಡ್ಜಿಗೆ ನೀವು ಸ್ಟಿಚ್ಚನ್ನು ಹಾಕಿ, ಮತ್ತು ನಾನು ಕೆಳಗಡೆಯಿಂದನೇ ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೊಂಬಂದ್ಬಿಡ್ತೀನಿ. ಬೆಸ್ಟ್ ಐಡಿಯಾ ಅಂತ ಹೇಳ್ಬೋದು ಫ್ರೆಂಡ್ಸ್. ಮೇಲ್ಗಡೆಯಿಂದ ಹಾಕಿದಾಗ ಕೆಲವು ಸಲ ರಿಂಕಸ್ ಬರೋದು, ಎಕ್ಸ್ಟ್ರಾ ಬಟ್ಟೆ ಉಳಿಯೋದು, ಆ ಥರ ಆಗೋ ಚಾನ್ಸಸ್ ಇರುತ್ತೆ. ಈ ರೀತಿ ಹಾಕ್ಕೊಂಬಿಡಿ. ಈಗ ಸೆಂಟರನ್ನು ನಾವೇನು ಮಾಡಬೇಕಾಗತ್ತೆ, ನೀಟಾಗಿ ಕಟ್ ಮಾಡಿ ತೆಕ್ಕಂಬಿಡಿ. ಮತ್ತು ಇಲ್ಲಿ ಏನು ಕರ್ವುಗಳಿರ್ತವೋ ಅಲ್ಲಿ ಕಟ್ ಮಾಡೋದನ್ನು ಮರಿಬೇಡಿ. ಯಾವುದೇ ಕಾರಣಕ್ಕೂ ಸ್ಟಿಚ್ ಕಟ್ಟಿಂಗ್ ಆಗದೆ ಇರೋ ಥರ ನೋಡ್ಕೊಳ್ಳಿ ಅಷ್ಟೇ. ಈಗ ಓಪನ್ ಮಾಡಿಬಿಟ್ಟು ನಾನು ಲೈನಿಂಗ್ ಮೇಲೆ ಏನು ಈಗ ಕೊಟ್ಟಿದ್ದೆ ಅದ್ರ ಮೇಲೆ ಸ್ಟಿಚ್ ಹಾಕ್ತೀನಿ, ತೋರಿಸ್ತೀನಿ. ನೋಡಿ ನೋಡಿ, ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಬೇಡಿ ಯಾವುದೇ ಕಾರಣಕ್ಕೂ. ಕ್ಯಾನ್ವಾಸನ್ನು ಏನು ಹೊಲ್ಕೊಂಡಿರ್ತೀವಿ ಅದ್ರ ಮೇಲೆ ಸ್ಟಿಚ್ ಹಾಕೊಂಬನ್ನಿ ಎಡ್ಜಿಗೆ.
ನೆಕ್ಸ್ಟ್ ಸ್ಟಿಚ್ ಹಾಕಬೇಕಾದ್ರೆ ಈಸಿ ಆಗುತ್ತೆ. ನೋಡಿ ಈ ರೀತಿ ಅದಾದಮೇಲೆ ಒಂದು ಕಾಲು ಇಂಚಿಗೆ ನೀವು ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಂಬಿಡಿ ಫುಲ್ಲು ರೌಂಡು. ನಾನು ಮೇಲ್ಗಡೆ ಯಾವುದೇ ಸ್ಟಿಚ್ಚನ್ನು ಹಾಕ್ತಾ ಇಲ್ಲ, ಈಗೇನು ಹಾಕ್ತಾ ಇದ್ದೀನೋ ಅದೇ ಸ್ಟಿಚ್ಚು. ಇಷ್ಟಾದಮೇಲೆ ಈಗ ಇದಕ್ಕೆ ನಾವು ಪೈಪಿಂಗನ್ನು ಕೊಡಬೇಕಾಗತ್ತೆ. ಈಗ ಇದಕ್ಕೆ ನಾವು ಪೈಪಿಂಗನ್ನು ಕೊಡೋಣ. ಪೈಪಿಂಗೋಸ್ಕರ ನಾನು ಬ್ಲೂ ಕಲರ್ ತೊಗೊತಾ ಇದ್ದೀನಿ. ಮತ್ತು ಇಲ್ಲೇನು ಶೇಪು ಬ್ಯಾಕಲ್ಲಿ ನಾನು ಕಟ್ ಮಾಡ್ಕೊಂಡಿದ್ನೋ ಒಂದು ಮಾರ್ಕ್ ಮಾಡ್ಕೊಳ್ಳಿ, ಯಾಕಂದರೆ ಎರಡೂ ಒಂದೇ ಸೈಡ್ ಆಗೋ ಚಾನ್ಸಸ್ ಇರುತ್ತೆ. ಈ ಒಂದು ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ನೋಡಿ ನೀಟಾಗಿ ನಾನು ಕೆಳಗಡೆ ಶೇಪ್ ತೆಗೆದಿರಲಿಲ್ಲ, ಅದನ್ನು ತೆಗೆದೆ. ಈಗೇನು ಪ್ಯಾಚ್ ವರ್ಕ್ ಕೊಡ್ತಾ ಇದ್ದೀನಿ, ಅದು ಸೀರೆದು ಕೊಡ್ತಾ ಇರೋದ್ರಿಂದ ಫಸ್ಟೇ ನೀವು ಬಟ್ಟೆಯನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಬಿಡಿ, ಇಲ್ಲಾಂದ್ರೆ ಆಮೇಲೆ ಬಟ್ಟೆ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಹಂಗಾಗಿ ನಾನು ಇಲ್ಲಿ ಎಷ್ಟು ಬಟ್ಟೆ ಬೇಕೋ ಅಷ್ಟನ್ನು ಕಟ್ ಮಾಡಿ ಎತ್ತಿಟ್ಬಿಡ್ತೀನಿ. ಈಗ ಈಗ ನಾನು ಪೈಪಿಂಗ್ ಬೇಕಾಗಿರೋ ಬಟ್ಟೆಯನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಒಂದು 3 ಪೀಸ್ ಆದರೆ ಸಾಕಾಗತ್ತೆ ಫ್ರೆಂಡ್ಸ್. ಈ ಮೂರನ್ನು ಕೂಡಿಸ್ಕೊಂಡು ನಾವು ಬ್ಯಾಕಿಗೆ ಪೈಪಿಂಗ್ ಆಗಿರೋದ್ರಿಂದ 3 ಪೀಸ್ ಸಾಕಾಗುತ್ತೆ. ಇದನ್ನು ಎಡ್ಜಿಗೆ ನೀಟಾಗಿ ಹಿಂಗೆ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಬಿಡಿ. ಸ್ಟಿಚ್ ಆದಮೇಲೆ ನಾವು ಏನು ಮಾಡಬೇಕಾಗುತ್ತೆ, ಏನು ಹೊಲ್ಕೊಂಡಿದ್ದೀವಿ ಅದನ್ನು ನಾನು ಯಾವಾಗಲೂ ಕಾಣಿಸುತ್ತೆ ಅನ್ನೋ ಕಾರಣಕ್ಕೆ ಕೆಳಗಡೆಯಿಂದ ಕೊಟ್ಟು ಮೇಲ್ಗಡೆಗೆ ಬರೋ ಥರ ನೋಡ್ಕೊತೀನಿ ನಾನು. ಅವಾಗೇನಾಗುತ್ತೆ, ನಾವು ಕ್ಯಾನ್ವಾಸಲ್ಲಿ ಎಲ್ಲಿ ಹೊಲಿತಿದ್ದೀವಿ ಅಂತಲೂ ಗೊತ್ತಾಗುತ್ತೆ. ಎಡ್ಜಿಗೆ ಹೊಲಿಬೇಕು ಫ್ರೆಂಡ್ಸ್, ಕ್ಯಾನ್ವಾಸ್ ಎಡ್ಜಿಗೆ ಹೊಲಿಬೇಕು. ಅದಕ್ಕೋಸ್ಕರ ನಾನು ಏನು ಪೈಪಿಂಗ್ ಬಟ್ಟೆ ಇರುತ್ತೆ ಅದನ್ನು ಸ್ವಲ್ಪ ಎಕ್ಸ್ಟ್ರಾ ಮಾಡ್ಕೊಂಡಿರ್ತೀನಿ. ನೋಡ್ತಾ ಇರ್ಬೋದು ಫುಲ್ ಆ ರೀತಿ ಹೊಲ್ಕೊಂಡ್ಮೇಲೆ ಈಗ ನಾವು ಪೈಪಿಂಗನ್ನು ಕೊಟ್ಕೊಂಬಂದ್ಬಿಡೋಣ. ಸೇಮ್ ಥ್ರೆಡ್ ಪೈಪಿಂಗ್ ಥರನೇ ಇರುತ್ತೆ ಫ್ರೆಂಡ್ಸ್, ತುಂಬ ಸಣ್ಣದಾಗೇ ಬರುತ್ತೆ. ನೀವು ನಾರ್ಮಲ್ಲಾಗಿ ಏನು ಡಿಸೈನ್ ಮಾಡಲಿಲ್ಲ, ನಾವು ರೌಂಡ್ ಶೇಪನ್ನು ಕೊಟ್ಟಿದ್ದೀವಿ ಇಂದಾಗಲೂ ಕೂಡ ಕ್ಯಾನ್ವಾಸನ್ನು ಹಾಕಿ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ, ಪೈಪಿಂಗ್ ಕೊಟ್ಟಾಗ ಚೆನ್ನಾಗಿ ಬರುತ್ತೆ, ರೌಂಡ್ ಶೇಪ್ ಚೆನ್ನಾಗಿ ಬರುತ್ತೆ. ಇದು ನಾನು ರೌಂಡ್ ಶೇಪಿಗೆ ಒಂದು ಸಿಂಪಲ್ ಡಿಸೈನನ್ನು ಮಾಡ್ತಾ ಇದ್ದೀನಿ. ಬಿಗಿನರ್ಸ್ಗೋಸ್ಕರ ಅಂತಲೇ ಹೇಳ್ಬೋದು, ಅಥವಾ ಯಾರು ಬೇಕಾದರೂ ಮಾಡ್ಬೋದು ಫ್ರೆಂಡ್ಸ್ ಈ ಡಿಸೈನನ್ನು. ಸ್ವಲ್ಪ ಏಜ್ ಆಗಿರೋರು ಕೂಡ ಹಾಕ್ಬೋದು, ಹುಡುಗಿರು ಕೂಡ ಹಾಕ್ಬೋದು. ನೋಡಿ ಈಗ ನಾನು ಪೈಪಿಂಗನ್ನು ಕೊಟ್ಟಾಯಿತು. ಈಗ ಇದಕ್ಕೆ ನಾವು ಏನು ಪ್ಯಾಚ್ ವರ್ಕ್ ಅಂತ ಮಾಡ್ತಾ ಇದ್ದೀವಿ ಅದನ್ನು ಕೊಡೋಣ. ನೋಡಿ ಪ್ಯಾಚ್ ವರ್ಕಿಗೆ ಅಂತ ನಾನು ಏನು ಮಾಡ್ಕೊಂಡಿದ್ದೆ ಪೀಸು, ಅವನ್ನು ತೆಗೆದುಕೊಂಡು ಫಸ್ಟು ಲೈನಿಂಗ್ ಹಾಕ್ಬೇಕು. ಅದಕ್ಕೆ ನಾವು 2 ಲೇಯರ್ಸನ್ನು ಹಾಕ್ಬೇಕಾಗಿರೋದ್ರಿಂದ ಸೇಮ್ ಕಲರು ಬಟ್ಟೆ ಮತ್ತು ಲೈನಿಂಗು ಎರಡನ್ನೂ ತೊಗೊತೀನಿ ನಾನಿಲ್ಲಿ. ನೋಡಿ ಇಲ್ಲಿ ಲೈನಿಂಗ್ ಬಟ್ಟೆಯನ್ನು ತೊಗೊತಾ ಇದ್ದೀನಿ ನಾನು. ಮತ್ತು ನಾನು ಅದಕ್ಕೆ ಪೈಪಿಂಗ್ ಮಾಡೋದಕ್ಕೆ ಬಟ್ಟೆನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟು ನಾನಿಲ್ಲಿ ಲೈನಿಂಗಿಗೆ ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೊತೀನಿ, ಯಾಕಂದರೆ ಕ್ಯಾನ್ವಾಸ್ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಎರಡೂ ಸೈಡ್ದು ಕೂಡ ಫಸ್ಟು ಒಂದು ಲೇಯರು ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಬಿಡಿ. ನೋಡ್ತಾ ಇರ್ಬೋದು ಮೇಲ್ಗಡೆ ಶಾರ್ಟೇಜ್ ಬಂದಿರೋದ್ರಿಂದ ಒಂದು ಪೀಸನ್ನು ಕೊಟ್ಟು ಸ್ಟಿಚ್ ಮಾಡೋದ್ರಿಂದ ಅದು ಹಂಗೆ ಅಟ್ಯಾಚ್ ಆಗಿಬಿಡುತ್ತೆ. ಬಟ್ಟೆ ಶಾರ್ಟೇಜ್ ಬಂದಾಗ ನೀವು ಈ ರೀತಿಯೂ ಕೂಡ ಮಾಡ್ಬೋದು. ಇಷ್ಟಾದಮೇಲೆ ನಾನು ಈಗ ಇದನ್ನು ಮೇನ್ ಪಾರ್ಟ್ ಮೇಲಿಟ್ಟು ನೀಟಾಗಿ ಬಟ್ಟೆಗೆ ಎಲ್ಲ ಕಡೆ ಇರೋ ಥರ ನೋಡ್ಕೊಳ್ಳಿ, ಇಲ್ಲಾಂದರೆ ಪಿಂಚ್ಕೊಳ್ಳೋ ಚಾನ್ಸಸ್ ಇರುತ್ತೆ ಕರೆಕ್ಟಾಗಿ ಬರಲಿಲ್ಲ ಅಂದರೆ. ನೋಡಿ ನೋಡ್ಕೊಂಡು ಇಟ್ಕೊತಾ ಇದ್ದೀನಿ ನಾನು. ಈಗ ಇದನ್ನು ನಾವು ಯಾವ ಕಡೆ ಇದನ್ನು ಮಾಡ್ತೀವೋ ಅದನ್ನು ನೀಟಾಗಿ ಸ್ಟಿಚ್ ಮಾಡಿಬಿಟ್ಟು ಉಲ್ಟಾ ತಿರುಗಿಸ್ಬೇಕಾಗತ್ತೆ.
ನೋಡಿ ಈ ಕಡೆ ನಾನು ಏನು ಮಾಡ್ತೀನಿ, ಬ್ಲೌಸ್ಗೆ ಈಚೆ ಕಡೆ ಕಾಣಿಸೋ ಥರ ಬರುತ್ತಲ್ಲ ನೆಕ್, ಅದನ್ನು ನಾನೇನು ಮಾಡ್ತೀನಿ ಸ್ಟಿಚ್ ಮಾಡಿಕೊಂಡೆ ಎಡ್ಜಿಗೆ. ಈಗ ನೀಟಾಗಿ ಕಟ್ ಮಾಡಿಕೊಂಡು ಇಲ್ಲಿ ಏನು ಎಡ್ಜಿರುತ್ತೋ ಅದನ್ನು ಕ್ಲೀನಾಗಿ ಕಟ್ ಮಾಡ್ಕೊಳ್ಳಿಕ್ಕೆ ಕರವಲ್ಲಿ, ಆಮೇಲೆ ಅದನ್ನು ಲೈನಿಂಗ್ ಇರೋದ್ರಿಂದ ಉಲ್ಟಾ ತಿರುಗಿಸ್ಬೋದು ನೀವು, ಅಥವಾ ಐರನ್ ಮಾಡ್ಕೊಂಬಿಡಿ, ತುಂಬ ಚೆನ್ನಾಗಿ ಸ್ಟಿಫಾಗಿ ಬರುತ್ತೆ. ನೋಡಿ ಈಗ ಇದನ್ನು ನಾನು ಸ್ಟಿಚ್ ಮಾಡ್ಕೊಂಡು ಬಂದುಬಿಡ್ತೀನಿ, ಎಡ್ಜಿಗೆ ಸ್ಟಿಚ್ ಹಾಕ್ತಾ ಇದ್ದೀನಿ. ನೀವು ಕರ್ವಲ್ಲಿ ಕಟ್ ಮಾಡಲಿಲ್ಲ ಅಂದರೆ ಶೇಪ್ ಬರಲ್ಲ. ನೋಡಿ ಈ ರೀತಿ ಸ್ಟಿಚ್ ಹಾಕ್ಕೊಂಬಿಡಿ, ನೀಟಾಗಿ ಸ್ಟಿಚ್ ಹಾಕ್ಕೊಂಡು ಎಡ್ಜಿಗೊಂದು ಸ್ಟಿಚ್ ಹಾಕ್ಕೊತ ಇದ್ದೀನಿ, ಯಾವುದೇ ಕಾರಣಕ್ಕೂ ಬಿಟ್ಕೊಬಾರ್ದು ಅನ್ನೋ ಕಾರಣಕ್ಕೆ. ಕ್ಲೀನಾಗಿ ಟ್ರಿಮ್ ಮಾಡ್ಕೊಂಬಿಡಿ, ಅದು ಎಕ್ಸ್ಟ್ರಾ ಯಾವುದು ಬಟ್ಟೆಯನ್ನು ಬಿಟ್ಕೊಬೇಡಿ. ಈಗ ಇದೇ ಥರ ಇನ್ನೊಂದು ಸೈಡು ಮಾಡಿಕೊಂಡೆ, ಮಾಡಿಕೊಂಡು ಅದಕ್ಕೆ ಪೈಪಿಂಗ್ ಬಟ್ಟೆ ಏನು ಹೊಲ್ಕೊಂಡೆ ನಾನು, ಇದು ಬಾಡಿ ಪಾರ್ಟ್ದು ಕೊಡ್ತಾ ಇದ್ದೀನಿ ಫ್ರೆಂಡ್ಸ್, ಮೇಯ್ನು ಸೀರೆ ಕಲರ್ದು ಕೊಡ್ತಾ ಇದ್ದೀನಿ. ಪೈಪಿಂಗನ್ನು ಎಡ್ಜಿಗೆ ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ ಉಲ್ಟಾ ತಿರುಗಿಸಿ ಇದನ್ನು ಮಾಡಿಬಿಡಿ, ಪೈಪಿಂಗ್ ಮಾಡಿಬಿಡಿ. ಇದು ನಾರ್ಮಲ್ ಪೈಪಿಂಗ್. ಈಗ ಆಯಿತು, ಈಗ ಇದಕ್ಕೆ ನಾವು ಪೈಪಿಂಗ್ ನೋಡ್ತಾ ಇರ್ಬೋದು, ನಮ್ಗೆ ಎಷ್ಟು ಸಣ್ಣದಾಗ ಬೇಕೋ ಅಷ್ಟು ಸಣ್ಣದಾಗೆ ಸಿಗುತ್ತೆ. ನೀವು ಎಡ್ಜಲ್ಲಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ ಅಷ್ಟೇನೇ, ಮತ್ತು ನೋಡಿಕೊಂಡು ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಬ್ಯಾಕಿಗೆ ಸ್ಟಿಚ್ಚನ್ನು ಹಾಕ್ಕೊಂಬಿಡಿ. ಈ ರೀತಿ ಪೈಪಿಂಗ್ ಮಾಡ್ಕೊಂಡ ಮೇಲೆ ನೀವು ನೋಡಿ ಇದಾಯಿತು, ಎರಡೂ ಸೈಡ್ದು ಸೇಮ್ ಮಾಡ್ಕೊತೀನಿ ನಾನು. ಈಗ ಎರಡೂ ಸೈಡ್ದು ಆಯಿತು, ಈಗ ಎರಡೂ ಸೈಡ್ ಆದಮೇಲೆ ಬ್ಲೌಸ್ಗೆ ಇಟ್ಟು ನಾವು ನೋಡ್ಕೊಬೇಕಾಗುತ್ತೆ. ಇಲ್ಲಿ ಸೆಂಟರ್ಗೆ ಬ್ಲೌಸ್ದು ನಾನು ಸೆಂಟರ್ಗೆ ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ, ಗೊತ್ತಾಗಲಿಲ್ಲ ಕಾರಣಕ್ಕೋಸ್ಕರ ಅಷ್ಟೇ. ಡಿಸೈನ್ಗೆ ಎಷ್ಟು ಕೂರಿಸ್ಬೇಕು ಅಂತ ನೀವು ಕೂರಿಸಾದ್ಮೇಲೆ ಕರೆಕ್ಟಾಗಿ ಸ್ವಲ್ಪ ಆ ಕಡೆ ಈ ಕಡೆ ಹೋದರೂ ಪರವಾಗಿಲ್ಲ, ಫಸ್ಟು ಸೆಟ್ ಮಾಡ್ಕೊಳೋ ತನಕ ಇಟ್ಟು ನೋಡ್ಕೊಳ್ಳಿ ಅಷ್ಟೇನೇ ಕರೆಕ್ಟಾಗಿ. ಸ್ಟಿಚ್ ಹಾಕುವಾಗ ಕೂಡ ನೀವು ಕರೆಕ್ಟ್ ಮಾಡ್ಕೊಬೋದು. ಈ ಗುಂಡ್ಪಿನ್ನನ್ನು ಹಾಕ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಈಗ ನೋಡ್ತಾ ಇರ್ಬೋದು ನಾನು ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ಸ್ಟಿಚ್ಚು, ಗುಂಡ್ಪಿನ್ನನ್ನು ಹಾಕಿದ್ದೀನಿ. ಈಗ ಇದಕ್ಕೆ ಎಡ್ಜಿಗೆ ನಾವು ಸ್ಟಿಚ್ಚನ್ನು ಹಾಕ್ಬಿಡ್ಬೇಕಾಗುತ್ತೆ. ಇಲ್ಲ ಅಕಸ್ಮಾತ್ ನೀವು ಒಂದೇ ಕಲರ್ ಬಂದಿತ್ತು ಅಂತ ಅಂದರೂ ಕೂಡ ಇದನ್ನು ಮಾಡ್ಕೊಬೋದು. ಸ್ಯಾರಿ ಕಲರ್ದು ಅಥವಾ ಬೇರೆ ಗೋಲ್ಡಲ್ಲಿ ನೀವು ಪೈಪಿಂಗ್ ಕೊಟ್ಟು ಅದನ್ನೇ ಸ್ಯಾರಿ ಕಲರ್ದೆ ಮತ್ತು ಇನ್ನೊಂದು ಪೀಸ್ ಏನು ಕೊಟ್ಟಿದ್ದೀನಿ ಕಾಂಟ್ರಾಸ್ಟಲ್ಲಿ ಅದನ್ನು ಸೇಮ್ ಬೇರೆ ಪೈಪಿಂಗ್ ಕೊಟ್ಟರೆ ಸೇಮ್ ಆಗುತ್ತೆ. ಇದಂಗೆ ಬಿಟ್ಟರೆ ಅಗಲಾಗ ನೆಕ್ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ ನಾನು ಇಲ್ಲೊಂದು ಚಿಕ್ಕ ಪೀಸನ್ನು ಅಲ್ಲಿ ಕೂರಿಸ್ತಾ ಇದ್ದೀನಿ. ಅದಕ್ಕೆ ಒಂಥರ ಕ್ರಾಸಾಗಿ ನೋಡಿ ಬೋ ಥರ ಕಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನಾನು ಥ್ರೆಡ್ ಪೈಪಿಂಗನ್ನು ಕೊಡ್ತಾ ಇದ್ದೀನಿ. ಥ್ರೆಡ್ ಪೈಪಿಂಗ್ ನಾನು ಯಾವುದೇ ಒಂದು ಫೂಟನ್ನು ಚೇಂಜ್ ಮಾಡ್ತಾ ಇಲ್ಲ, ಜನದ ಫುಟಲ್ಲೇ ಕೊಡ್ತೀನಿ. ಯಾಕಂದರೆ ನಂಗೆ ರೂಢಿ ಇದೆ ಫ್ರೆಂಡ್ಸ್ ಜನದ ಫುಟಲ್ಲಿ ಥ್ರೆಡ್ ಪೈಪಿಂಗ್ ಕೊಡೋದು. ಹಂಗಾಗಿ ಫುಲ್ಲು ಈ ರೀತಿ ಇಟ್ಕೊಂಬಿಟ್ಟು ನೀವು ನೀಟಾಗಿ ಸ್ಟಿಚ್ಚನ್ನು ಮಾಡ್ಕೊಂಬಿಡಿ. ನೀವು ಇಲ್ಲಿಗೊಂದು ಬಟನ್ ಕೂಡ ಇಟ್ಕೊಬೋದು. ಯಾರಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.